ಮಾವ. ಓಹೋಹೋ ಸುಂದರರಾಜ ಬಾರಯ್ಯ ಬಾ ಬಾ, ನೀನು ಬರೋದನ್ನೇ ಕಾಯ್ತಾ ಇದ್ವಪ್ಪ. ಅರೆ ಏನೇ ಇದು, ಹೆಣ್ಣು ಹುಡುಕ್ ಬರೋ ಲಕ್ಷಣ ಏನೇ ಇದು? ನಿಮ್ಮ ಅಣ್ಣ ಅತ್ತಿಯೇ ನಿಮ್ಮಪ್ಪ ಯಾರು ಬರ್ಲಿಲ್ವನೇ? ಸುಗ್ಗಿ ಕಾಲ, ಹೇಗ್ ಬರಕಾಗತ್ತೆ ಹೇಳಿ. ಅದು ಅಲ್ಲದೆ ಮದುವೆ ಮಾಡ್ಕೊಳೋ, ನೀನು ನೀನು ನೋಡ್ಕೊಂಬ ಸಾಕು ಅಂದ್ರು ನಮ್ಮಪ್ಪ. ನಮ್ಮಪ್ಪ ಮತ್ತೆ ಗೊತ್ತಲ್ಲ ನಿಮ್ಗೆ, ಚೆನ್ನಾಗಿದ್ರಾ ಮಮ್ಮಿ? ನೋಡಪ್ಪ ಹೀಗಿದ್ದೀವಿ, ಎಷ್ಟೊತ್ತು ಹೊರಟಿದ್ದೋ ಏನೋ. ಕೈ ಕಾಲು ಮುಖ ತೊಳ್ಕೊಂಬ, ಕಾಫಿ ಕಟ್ಟಿ. ಸರಿ ಮಮ್ಮಿ. ನೋಡು ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇದೆ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಿಮ್ ಬೇಗ ರೆಡಿ ಆಗಪ್ಪ. ದರ್ಶನ ಆಯ್ತಲ್ಲ ಆಗ್ಲೇ. ಆ ಬರ್ತಾನೆ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಂದ್ಯಾ, ನೀನು ಬಹಳ ಕಿಲಾಡಿ ಕಣಯ್ಯ. ವರ ಏನ್ ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ? ವರನ? ಓಹೋ, ನೀನೇ ವರ ಅಲ್ವೇ, ನಿನಗ್ ಬೇಕಾದ್ರು ವಧು ಅಲ್ವೇ. ನೋಡು ಒಳ್ಳೆ ವಧು ಬೇಕಾದ್ರೂ ದೇವ್ರ ಕರುಣೆ ಇರ್ಬೇಕಪ್ಪ. ನೀನು ಕಾಫಿ ಗೀಫೆ ಮುಗಿಸು, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ಇನ್ನೊಂದ್ಸಲ ಏಕಾಗ್ರ ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಳ್ವಂತೆ. ಸರಿ ಬನ್ನಿ. ಏನ್ ಬೇಡ್ಕೊತೀಯ ದೇವ್ರ ಹತ್ರ? ನಮ್ ದೇವ್ರು ಸಾಮಾನ್ಯ ಅಲ್ಲಪ್ಪ, ಕೇಳಿದ ವರ ಎಲ್ಲ ಕೊಡುತ್ತೆ. ಬಾಬಾ ಹುಡುಗರಿಗೆ ಪ್ರೀತಿ ಮಾಡಕ್ ಬೇರೆ ಸ್ಥಳನೇ ಇಲ್ಲ, ಅದು ದೇವಸ್ಥಾನವೇ ಆಗ್ಬೇಕು. ಕಾಲ ಕೆಟ್ಟೋಯ್ತು, ಕರ್ಮ ಕರ್ಮ. Thank you.